ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಸಮೀಪದಲ್ಲಿರುವಂತೆ ತುಮಕೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಸದ್ದು ಮತ್ತು ಸುದ್ದಿ ಮಾಡ್ತಾ ಇರ್ತಕ್ಕಂಥದ್ದು ಗುಬ್ಬಿ ವಿಧಾನಸಭಾ ಕ್ಷೇತ್ರ ಇದಕ್ಕೆ ಪ್ರಮುಖವಾದಂತಹ ಕಾರಣ ಎಸ್ ಆರ್ ಶ್ರೀನಿವಾಸ್ ಅವರು ಏನು ಜೆ ಡಿ ಎಸ್ ಪಕ್ಷದಿಂದ ಉಚ್ಚಾಟನೆಗೊಂಡ ನಂತರ ಅವರ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಒಂದು ಎಸ್ ಆರ್ ಶ್ರೀನಿವಾಸರವರ ಮೇಲಿನ ಅಭಿಮಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇರತಕ್ಕಂಥದ್ದು ಆ ರಾಜೀನಾಮೆ ಪರ್ವದ ರಿಯಾಲಿಟಿ ಚೆಕ್ನಲ್ಲಿ ನಾನೀಗಿದ್ದೀನಿ ಈಗ ನೀವು ಇಲ್ಲಿ ಪ್ರಸ್ತುತ ನೋಡ್ತಾ ಏನು ಮೂಕ್ನಹಳ್ಳಿ ಪಟ್ಟಣದಲ್ಲಿ ಇರ್ತಕ್ಕಂತಹ ಜೆ ಡಿ ಎಸ್ ಕಾರ್ಯಕರ್ತರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ರಾಜೀನಾಮೆ ಕೊಟ್ಟಿರುವಂತವರು ನಟಿಗಿದ್ದಾರೆ ಅವರನ್ನ ಮಾತಾಡಿಸೋಣ ಸರ್ ನಮಸ್ತೆ ಸರ್ ಈಗ ತಾವು ರಾಜೀನಾಮೆ ಕೊಟ್ರಿ ಯಾವ ಕಾರಣಕ್ಕಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದೀರಾ ಜೆ ಡಿ ಎಸ್ ಪಕ್ಷವನ್ನು ಬಿಡ್ಲಿಕ್ಕೆ ಪ್ರಮುಖವಾದಂಥ ಕಾರಣ ಏನು ಸರ್ ನಾನು ಹಿಂದೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ ಇದೇ ಪಂಚಾಯಿತಿಯಲ್ಲಿ ಐದು ವರ್ಷ ಅಧ್ಯಕ್ಷ ಇದೆ ನಾನೀಗ ಯಾವ ವಾಸಣ್ಣ ಯಾವ ಪಕ್ಷದಲ್ಲಿ ಇರ್ತಾರೋ ನಾವು ಅದೇ ಪಕ್ಷದಾಗ ಇರ್ತೀವಿ ಯಾಕೆ ಅಂತಂದರೆ ಇಲ್ಲೇ ಜೆ ಡಿ ಎಸ್ ಪಕ್ಷದ ವಾಸಣೆ ಇದ್ದಂಗೆ ಕ್ಯಾಂಡಿಡೇಟ್ನ ಒಂದು ವರ್ಷದಲ್ಲೇ ಕ್ಯಾಂಡಿಡೇಟ್ನ ಹಾಕಿದ್ರು ಅವರು ಕ್ಯಾಂಡಿಡೇಟ್ ಆಗಿರೋದು ವಾಸಣ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂದರೆ ಎಲ್ಲಿರ್ತಾರೋ ನಾವು ಅಲ್ಲೇ ಇರ್ತೀವಿ ಅದಕ್ಕೋಸ್ಕರ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ ಒಂದು ವೇಳೆ ಎಸ್ ಆರ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಕ್ಕೇನಾದ್ರು ಹೋದ್ರೆ ನಿಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಇರುತ್ತೆ ಒಂದು ವೇಳೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ ನಿಮ್ಮ ಬೆಂಬಲ ಪಕ್ಷೇತರವಾಗಿರ್ತಕ್ಕಂಥ ಎಸ್ ಆರ್ ಶ್ರೀನಿವಾಸ್ ಅವ್ರಿಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಾ ಯಾವ ಯಾವ ಪಕ್ಷಕ್ಕೂ ಹೋಗ್ಲಿ ಅವ್ರ ಪಕ್ಷೇತರವಾಗ ನಿಂತ್ಕೊಳ್ಳಿ ಕಾಂಗ್ರೆಸ್ಗನ ನಿಂತ್ಕೊಳ್ಳಲಿ ಅವರೆಲ್ಲಿರ್ತಾರೋ ಅಲ್ಲಿರ್ತೀವಿ ಎಸ್ ನಮಗೆ ವ್ಯಕ್ತಿ ಮುಖ್ಯ ಪಕ್ಷ ಮುಖ್ಯ ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಹಾಗೆಯೇ ಏನು ಜೆ ಡಿ ಎಸ್ ಪಕ್ಷ ಮಾಡಿದಂತಹ ದ್ರೋಹದಿಂದಾಗಿ ಅವರು ಪಕ್ಷವನ್ನು ಬಿಟ್ಟಿದ್ದಾರೆ ಹೀಗಾಗಿ ನಾವು ಕೂಡ ಪಕ್ಷವನ್ನು ಬಿಡ್ತಾ ಇದೀವಿ ಅನ್ನುವಂತಹ ಮಾತನ್ನ ತಿಳಿಸಿದ್ದಾರೆ ಬನ್ನಿ ಮತ್ತಷ್ಟು ಕಾರ್ಯಕರ್ತರನ್ನ ಮಾತಾಡ್ಸೋಣ ಅವ್ರು ಏನು ಹೇಳ್ತಾರೆ ಕೇಳೋಣ ಎಸ್ ಮತ್ತೊಬ್ಬರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಅವ್ರು ಯಾರು ಏನು ಅಂತ ಕೇಳೋಣ ಬನ್ನಿ ಸರ್ ಸರ್ ಯಾವ ಕಾರಣಕ್ಕಾಗಿ ತಾವು ರಾಜೀನಾಮೆ ಕೊಡ್ತಾ ಇರ್ತಕ್ಕಂಥ ನಾವು ಅಲ್ಲಿರ್ತೀವಿ ಸರ್ ಅದಕ್ಕೋಸ್ಕರ ರಾಜೀನಾಮೆ ಕೊಡ್ತಾ ಇದೀವಿ ಸೊ ಹಾಗಾದ್ರೆ ಈಗ ಜೆ ಡಿ ಎಸ್ ಪಕ್ಷವನ್ನು ತೊರೆದಂತೇನೆ ಈಗ ಎಸ್ ಆರ್ ಶ್ರೀನಿವಾಸ್ ಅವರು ಜೆ ಡಿ ಎಸ್ ಪಕ್ಷ ಬಿಡಲಿಕ್ಕೆ ಅಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಕಾರಣ ಇನ್ನು ಮುಂದೆ ಅವ್ರು ಯಾವ ಪಕ್ಷಕ್ಕೆ ಇರ್ತಾರೋ ಆ ಪಕ್ಷಕ್ಕೆ ತಾವು ಬೆಂಬಲ ಕೊಡ್ತೀರಾ ಅಂತ ಸತ್ಯ ಸರ್ ಅವರೆಲ್ಲಿರ್ತಾರೋ ಅಲ್ಲಿರ್ತೀವಿ ಜೆ ಡಿ ಎಸ್ ಪಕ್ಷದಿಂದ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರನ್ನ ಅಲ್ಲಿ ಎಮ್ ಎಲ್ ಎ ಇದ್ದಾಗಲೇ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ ಅದ್ರ ಜೊತೆಗೆ ಅವರು ಇದ್ದಂಗೆ ಇಲ್ಲಿ ಒಬ್ಬರು ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿರೋದ್ರಿಂದ ಅವ್ರ ಮನಸ್ಸಿನೊಂದು ಅವರು ಬೇರೆ ಒಂದು ಮಾರ್ಗ ಹುಡುಕಬೇಕಾಗಿದೆ ಹಾಗಾಗಿ ಅವ್ರ ಜೊತೆಲಿ ನಾವು ಎಲ್ಲಿರ್ತಾರೋ ನಾವು ಅಲ್ಲಿರ್ತೀವಿ ಸರ್ ನಾವು ಈಗ ಜೆ ಡಿ ಎಸ್ ಇಂದ ಹೋಗ್ತಾ ಇದೀವಿ ಸರ್ ನೋಡ್ತಾ ಇರ್ಬೋದು ನೀವು ಏನು ಅವರ ಜೆ ಡಿ ಎಸ್ ಪಕ್ಷದಿಂದ ಐ ಡಿ ಕಾರ್ಡನ್ನು ಕೊಟ್ಟಿದ್ರು ಆ ಐ ಡಿ ಕಾರ್ಡನ್ನು ಅವರು ಅರಿದು ಎಸೆದಂಥದ್ದು ಇಲ್ಲೇ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ ಇದು ವಾಸ್ತವ ಸತ್ಯ ಯಾಕೆ ಅಂತ ಅಂದರೆ ಅನೇಕರು ಹೇಳ್ತಾ ಇದ್ದಾರೆ ಅವರು ಯಾರೂ ಕೂಡ ಜೆ ಡಿ ಎಸ್ ಪಕ್ಷದ ಬೆಂಬಲಿಗರಲ್ಲ ಅವರು ಯಾರು ಕೂಡ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಲ್ಲ ಏನು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಅಂತ ಆದರೆ ನೀವು ಇಲ್ಲಿ ನನ್ನ ಕೈಯಲ್ಲಿರ್ತಕ್ಕಂಥ ಐ ಡಿ ಕಾರ್ಡನ್ನು ನೋಡ್ಬೋದು ಅವರು ಹೆಸರು ನಟರಾಜು ಅನ್ನುವಂಥವರು ಏನಿದ್ದಾರೆ ದೇವರಾಜು ಅನ್ನುವಂಥವರು ಅವರು ಕೂಡ ಈಗ ಪ್ರಸ್ತುತ ಅರಿದು ಎಸ್ತು ಹೋಗ್ತಾ ಇರ್ತಕ್ಕಂಥದ್ದು ಇದೇ ರೀತಿಯ ಬೆಳವಣಿಗೆಗಳು ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಸಾಕಷ್ಟು ಜನ ಬಂದು ಕೊಡ್ತಾ ಇದ್ದಾರೆ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಪ್ರತಿಯೊಬ್ಬರು ರಾಜೀನಾಮೆ ಅನ್ನುವಂತಹ ನಿಟ್ಟಿನಲ್ಲಿ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ತಮ್ಮ ತಮ್ಮ ಐ ಡಿ ಕಾರ್ಡ್ಗಳನ್ನ ವಾಪಸ್ ಮಾಡ್ತಾ ಇರ್ತಕ್ಕಂಥದ್ದು ಸಹ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಸ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥವ್ರನ್ನ ಮಾತಾಡಿಸೋಣ ಅವರೇನು ಹೇಳ್ತಾರೆ ಕೇಳೋಣ ಹಾಂ ಸರ್ ನಮಸ್ತೆ ಸರ್ ಯಾವ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟರೆ ಜೆ ಡಿ ಎಸ್ ಸೇರ್ಪಡೆ ಆಗಿದೆ ಅಡುಗುರು ಕ್ಷೇತ್ರದಿಂದ ಕಾರಣದಿಂದ ಕಮ್ಮಿ ಅಂತರದಲ್ಲ ಒಂದು ಐವತ್ತು ಅರವತ್ತು ಓಟ್ನಿಂದ ನಾನು ಸೋತಿರೋದರಿಂದ ನಮಗೆ ಯಾವುದೇ ಕಾರಣಕ್ಕೂ ನಮ್ಮ ಇನ್ನೂವರೆಗಾಗಿಯೂ ಯಾವುದೇ ಜೆ ಡಿ ಎಸ್ ಪಕ್ಷದವರು ಯಾವ ಊರು ಎಲ್ಲಿದ್ದೀಯ ನೀನು ಏನಪ್ಪ ಅಂತ ಹೇಳಿ ಗುರ್ತಿಸ್ಕೈ ಿಲ್ಲ ಅದಕ್ಕೋಸ್ಕರ ಮನನೊಂದು ನಾವು ರಾಜೀನಾಮೆಯನ್ನು ಕೊಡ್ತಾ ಇದ್ದೀವಿ ಇವತ್ತಿನಿಂದ ನಾವು ವಾಸಣಾರು ಸೇರ್ಪಡೆ ಆಗ್ತಾ ಇದ್ದೀವಿ ಅಲ್ಲ ತಾವು ಸಾಕಷ್ಟು ಉದ್ವೇಗಕ್ಕೆ ಉದ್ವೇಗಕ್ಕೊಳಗಾಗಿರಂಗಿದ್ದೀರಾ ನಿಮ್ಮಲ್ಲಿ ದುಃಖ ಯಾಕೋ ಮಡಗಡ್ತಾ ಇದೆ ಕಾರಣ ಏನು ನಾವು ವಾಸಣಾರು ಯಾವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಹೋದರೂ ಅವತ್ತಲಿಂದ ದೊಡ್ಡ ನಾಯಕರು ಬಂದು ಏನೋ ಮನವೊಲಿಸಿ ಅದೇ ಪಕ್ಷಕ್ಕೆ ನಮ್ಮ ನಮಗೆ ಅಂತ ಅನುಭವದಿಂದ ಇದ್ದು ಅವ್ರು ಯಾಕೋ ಬರೋಂಗೆ ಕಾಣಲಿಲ್ಲ ನಾವು ಇವತ್ತು ಬರ್ತಾರೆ ನಾಳಿಗೆ ಅಂತ ವೆಯ್ಟಿಂಗ್ ಮಾಡ್ದೆವು ಅದಕ್ಕೋಸ್ಕರ ನಾವು ವಾಸಣಾರ ಕೊಡೋದಕ್ಕಿಂತ ಮುಂಚೆಗೆ ಮನನೊಂದು ನಾವು ಇವತ್ತು ನಾವು ಕೊಡಬೇಕು ಅಂತ ತೀರ್ಮಾನಕೊಂಡು ಬಂದಿದ್ದೀವಿ ನಾವು ಎಸ್ ನಾನು ಸಾಕಷ್ಟು ಮನನೊಂದಿದ್ದೀನಿ ಹೀಗಾಗಿ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅನ್ನುವಂಥದ್ದು ತಮ್ಮ ಐ ಡಿ ಕಾರ್ಡನ್ನು ಕೂಡ ಅರಿದು ಹಾಕಿರತಕ್ಕಂಥದನ್ನ ನೀವು ಅಲ್ಲಿ ನೋಡ್ತಾ ಇರ್ಬೋದು ಮತ್ತಷ್ಟು ಜನ ಏನು ಕಾರ್ಯಕರ್ತರಿದ್ದಾರೆ ಎಲ್ಲರೂ ಕೂಡ ರಾಜೀನಾಮೆಯನ್ನು ನೀಡಲಿಕ್ಕೆ ಬಂದಿದ್ದಾರೆ ಅವರನ್ನು ಮಾತಾಡಿಸೋಣ ಅವ್ರು ಏನು ಹೇಳ್ತಾರೆ ಕೇಳೋಣ ಎಮ್ ಎಚ್ ಪಟ್ಟಣದ ನಾವು ರೈತರು ಈ ತಾಲೂಕಿನಲ್ಲಿ ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ರು ಆದರೂ ಕುಮಾರಸ್ವಾಮಿ ಅವರು ನಮ್ಮ ಎಮ್ ಎಲ್ ಎ ಅವರಿಗೆ ಬೆಲೆ ಕೊಡಲಿಲ್ಲರ ಹೋಗಿತ್ತು ಏನೋ ಒಂದು ರೀತಿಯಲ್ಲಿ ಒಂಥರ ಥರ ಕಂಡುಬಿಟ್ರು ಅವ್ರನ್ನ ಭಾಳ ಒಳ್ಳೆಯ ವ್ಯಕ್ತಿ ಒಂದು ಊರಲ್ಲಿ ನೀರಿಲ್ಲ ಅಂದರು ಅವತ್ತು ನೀರಿಗೆ ಭಾಳಷ್ಟು ಸೌಕರ್ಯವನ್ನು ಮಾಡಿಕೊಟ್ಟವ್ರು ನಮ್ಮ ಊರಿನಲ್ಲಿ ಹಿಂಗೆ ಒಂದು ಸರಿ ನೀರಿಲ್ಲ ಊರಲ್ಲ ಪರದಾಡ್ಬಿಟ್ರು ಆ ನೀರನ್ನ ಅಷ್ಟು ವ್ಯವಸ್ಥೆ ಮಾಡಿಕೊಟ್ರು ಯಾ ಪ್ರತಿಯೊಂದು ಊರಿಗೂ ಅಷ್ಟು ಸೌಲಭ್ಯ ಮಾಡ್ಕೊಂಡು ಜನ ಕಂಡ್ರು ಪ್ರೀತಿಸಿ ಅವ್ರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಅವರು ಅಭಿಮಾನ ಇಟ್ಟರು ನಮ್ಮ ಎಮ್ ಎಲ್ ಎ ಗೌರವ ಕೊಡಲಿಲ್ಲ ಪಕ್ಷ ಉಳಿಸ್ಕೊಂಬಂದ್ರೆ ಇಪ್ಪತ್ತು ವರ್ಷದಿಂದಲೂ ಇವತ್ತು ಆ ಪಕ್ಷಕ್ಕೆ ಬೆಲೆನೂ ಕೊಡಲಿಲ್ಲ ಒಬ್ಬ ಒಬ್ಬರು ತಾಲೂಕಿನ ಒಬ್ಬರು ಎಮ್ ಎಲ್ ಎ ಅಂದರು ಶಾಸಕರು ಅಂದರೂ ಬೆಲೆ ಕೊಡಲಿಲ್ಲ ಅವ್ರಿಗೆ ಆದ್ದರಿಂದ ನಾವು ಅವರು ಎಲ್ಲಿ ಯಾವ ಪಕ್ಷನಾದರೂ ಆಗ್ಬೋದು ಇಲ್ಲ ಸ್ವಂತ ವೈಯಕ್ತಿಕವಾಗಿ ನಿಂತ್ಕೊಂತೀವಿ ಅಂತ ಆಗ್ಬೋದು ಆ ಪಕ್ಷಕ್ಕೆ ನಾವು ಅವ್ರ ಹಿಂದೆ ಬೆನ್ನೆಲುಬಾಗಿ ನಿಂತಿರ್ತೀವಿ ನಮ್ಮ ನಮ್ಮ ಹೋರಾಟ ಎಲ್ಲಿಂದ ತಕ್ಕ ಅವ್ರು ಎಲ್ಲಿಂದ ತಕ್ಕ ಇರ್ತಾರೆ ನಮ್ಮ ಹೋರಾಟ ಅಲ್ಲಿಂದ ತಕ್ಕನೂ ನಾವು ಹೋರಾಟ ಮಾಡ್ತೀವಿ ನಾವು ರೈತರಾಗಿ ಅವ್ರನ್ನ ಯಾವತ್ತು ನಾವು ಕೈ ಬಿಡಲ್ಲ ನಮ್ಮನ್ನು ಅವ್ರು ಕೈ ಬಿಟ್ಟಿಲ್ಲ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ರಾಜೀನಾಮೆ ಕೊಡೋ ಉದ್ದೇಶ ಏನು ಅಂದರೆ ನಮ್ಮ ವಾಸಣರಾದ ಜೆ ಡಿ ಎಸ್ ಏನು ಬಿಟ್ಟು ಹೋಗಿರಲಿಲ್ಲ ಅವ್ರು ಇನ್ನೂ ಪಕ್ಷದಲ್ಲಿ ಇದ್ದಂಥ ಇದ್ದಂಗೆ ತಂದು ನಮ್ಮ ಗುಬ್ಬಿ ತಾಲೂಕಲ್ಲಿ ಒಬ್ಬ ಪಕ್ಷ ಕಟ್ಟಿ ನಮ್ಮ ವಾಸಣ ಮುಂದಿದ್ರು ಮಾಡಿದ್ಮೇಲೆ ನಮಗೆ ಅಯ್ಯೋ ಪಕ್ಷ ಬೇಕಾಗಿಲ್ಲ ಹಂಗಾಗಿ ರಾಜೀನಾಮೆ ಕೊಡ್ತಾ ಇದೀವಿ ನಮಗೆ ವಾಸಣ್ಣು ನಮ್ಮ ವಾಸಣರಿಗೆ ಕುಮಾರಸ್ವಾಮಿ ಅವರು ಎಂದಿಂದ ದ್ರೋಹ ಬಗೆದ್ರೂ ಅವತ್ತಿನಿಂದಲೂ ನಾವು ನಾವು ನಿಶ್ ನಿಷ್ಠಾವಂತ ಕಾರ್ಯಕರ್ತೆಗೆ ಇಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಇಂಥ ಸಿಕ್ಕಪಟ್ಟ ಅನುದಾನ ತೊಂದರೆ ಆ ಅನುದಾನನು ವಾಪಸ್ ಇಸ್ಕೊಂಡು ನಮ್ಮ ವಾಸಣ್ಣನವರು ಹಿಂಗೆ ಕೇಳೋದಕ್ಕೆ ಅವ್ರನ್ನ ಬೇಜಾರು ಮಾಡ್ಕೊಂಡು ಈ ದಿನ ನಮ್ಮ ವಾಸಣ್ಣನಿಗೆ ದ್ರೋಹ ಬಗ್ಗದರು ಆದ್ದರಿಂದ ಕುಮಾರಸ್ವಾಮಿ ನಾವು ಜೆ ಡಿ ಎಸ್ ಪಕ್ಷದಿಂದ ನಾವು ಎಲ್ಲ ನಮ್ಮ ಸ ಗ್ರಾಮದವರು ಎಲ್ಲ ರಾಜೀನಾಮೆ ನೀಡ್ತಾಯಿದ್ದೀವಿ ನಾವು ಬಿಳಕಲ್ಪಳ್ಯದ ನಿವಾಸಿ ನಾವು ವಾಸಣ್ಣರ ಅಭಿಮಾನಿ ಅಭಿಮಾನಿ ನಾನು ನಾನು ಚುನಾವಣೆ ಮೊದಲೇ ಚುನಾವಣೆ ನಡೆದಾಗ ವಾಸಣ್ಣವ್ರದ್ದು ನಾನು ಒಂಬತ್ತನೇ ಕ್ಲಾಸ್ ಹುಡುಗ ಅವಾಗಲೂ ಕೂಡ ನನ್ನ ಅವರ ಅಭಿಮಾನಿಯಾಗಿದ್ದೆ ಅವರು ಪಕ್ಷ ಯಾವುದೇ ಪಕ್ಷ ಪಕ್ಷ ಅಂತ ಅವರು ಇದಾಗಲಿಲ್ಲ ಅವ್ರಿಗೆ ಯಾರು ಯಾರೂ ಕೂಡ ಟಿಕೆಟ್ ಕೊಡಲಿಲ್ಲ ಸ್ವತಂತ್ರವಾಗಿ ನಿಂತ್ಕೊಂಡು ಗೆದ್ದು ಅಭಿವೃದ್ಧಿ ಹರಿಕಾರರಾಗಿ ಎಲ್ಲ ಗ್ರಾಮಗಳನ್ನೂ ಸಮವ ಕಾಣ್ತಾ ಎಲ್ಲ ಕ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಅವರು ಯಾವುದೇ ಹೋದರೂ ಕೂಡ ನಾವು ಅವ್ರ ಬೆಂಬಲ ಇರುತ್ತೆ ನಮ್ಮ ಬಿಳಿಕಲ್ ಪಳ್ಳಿಯವರೆಲ್ಲರೂ ಕೂಡ ಜೆ ಡಿ ಎಸ್ಗೆ ರಾಜೀನಾಮೆ ಕೊಟ್ಟು ನಾವು ಅವರ ವಾಸಣ್ಣ ಎಲ್ಲೋ ಅಲ್ಲೇ ನಾವು ನಾವಿರ್ತೀವಿ ಅಂತ ನಾವು ಅವ್ರ ಬೆಂಬಲವಾಗಿ ನಾವು ನಿಂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡ್ತೀವಿ ಮತ್ತು ಅವರ ಅವ್ರಿಗೆಲ್ಲೋ ಗೆಲ್ಲೋ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಅವ್ರಿಗೆಲ್ಲೋತಕ್ಕ ನಮ್ಮ ಹೋರಾಟ ಕಂಟಿನ್ಯೂ ಮುಂದುವರಿಸ್ತೀವಿ ನಾವು ವಾಸಣ್ಣ ಸತತವಾಗಿ ಸುಮಾರು ಇಪ್ಪತ್ತು ವರ್ಷದಿಂದ ಎಮ್ ಎಲ್ ಅವರು ಇಂಡಿಪೆಂಡೆಂಟ್ ಆಗಿ ನಾವು ಅವ್ರ ಪರವಾಗಿ ಇದ್ದೀವಿ ನಮ್ಮ ತಂದೆಯವರು ಪರವಾಗಿ ಇದ್ದರು ನಾವು ಪರವಾಗಿ ಇರ್ತೀವಿ ನಮ್ಮ ಲೆಕ್ಕನಹಳ್ಳಿ ಗ್ರಾಮಕ್ಕೆ ತುಂಬ ಅಭಿವೃದ್ಧಿ ಮಾಡೋವ್ರೆ ಒಳ್ಳೊಳ್ಳೆ ಕೆಲಸಗಳಾಗಿವೆ ಮುಂದೆ ಸರ್ವೇ ಅವ್ರನ್ನೇ ನಾವು ಶಾಸಕರಾಗಿ ನಾವು ಎಮ್ ಎಚ್ ಪಟ್ನ ಗ್ರಾಮ ಪಂಚಾಯತಿ ಸದಸ್ಯರು ಈಗ ನಮ್ಮ ಎಮ್ ಎಲ್ ಎರು ಏನು ಈಗ ಪದದಿಂದಲೂ ಜೆ ಡಿ ಎಸ್ ಅಲ್ಲಿದ್ದರು ಏನು ಕಾರಣ ಅಂತದಿಂದ ಪಕ್ಷ ಬಿಟ್ಟು ಬೇರೆ ಪಕ್ಷದ ಹೋಗ್ತಾರೆ ನಾವು ಈಗ ಎಮ್ ಎಲ್ ಎರು ಯಾ ಕಡೆ ಇರ್ತಾರೋ ನಾವು ಆ ಕಡೆಯಿಂದ ನಾವು ರಾಜೀನಾಮೆ ಜೆ ಡಿ ಎಸ್ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷ ಅವ್ರು ಎಮ್ ಎಲ್ ಎರ್ ಎಲ್ಲಿರ್ತಾರೋ ಅಲ್ಲಿ ನಾವು ಅಲ್ಲಿರ್ತೀವಿ ಇನ್ನು ಜೆ ಡಿ ಎಸ್ ಪಕ್ಷದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿರತಕ್ಕಂಥವ್ರು ಜೆ ಡಿ ಎಸ್ ಮುಖಂಡರಾಗಿದ್ದಂಥವರು ಜೆ ಡಿ ಎಸ್ಸನ್ನು ಆಳ ಉದ್ದ ಅಗಲ ಸಂಪೂರ್ಣವಾಗಿ ನೋಡಿದಂಥವರು ಪಕ್ಷ ಅಧಿಕಾರದಲ್ಲಿದ್ದಾಗ ಅಧಿಕಾರ ಇಲ್ಲದಲೇ ಇದ್ದಾಗಲೂ ಕೂಡ ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದಂಥವ್ರು ಕೂಡ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹಿರಿಕರು ಅವರನ್ನು ಮಾತಾಡಿಸೋಣ ಸರ್ ನಮಸ್ತೆ ಸರ್ ತಾವು ಹಿರಿಯ ಮತದಾರರು ಹಾಗೆಯೇ ಜೆ ಡಿ ಎಸ್ ಪಕ್ಷಕ್ಕೂ ಕೂಡ ತಾವು ಇರಿಕ್ರು ಇವತ್ತು ನಿಮ್ಮ ಪಕ್ಷದ ಮೇಲೆಯೇ ನಿಮಗೆ ಒಂದು ಬೇಸತ್ತು ರಾಜೀನಾಮೆಯನ್ನು ಕೊಡ್ತಾ ಇರ್ತಕ್ಕಂಥದಕ್ಕೆ ಕಾರಣ ಏನು ಸರ್ ಕಾರಣ ಏನಪ್ಪ ಅಂದರೆ ನಾವು ಇನ್ನು ದೇವೇಗೌಡರು ಕಾಂಗ್ರೆಸ್ನಾಗಿದ್ದಾಗಲೂ ನಾವು ಅಲ್ಲೇ ಜೆ ಡಿ ಎಸ್ನಾಗಿದ್ವಿ ಏನು ಜನತಾ ಪಕ್ಷ ಶುರು ಮಾಡಿದ್ರು ಹೆಗ್ಡೆಯವರ ಸರ್ಕಾರದಲ್ಲಿ ಅವಾಗ ನಾವು ಜೆ ಡಿ ಎಸ್ನಲ್ಲಿ ಇಬ್ಬ ಎಸ್ ಎಮ್ ಕುಮಾರಸ್ವಾಮಿ ಅಂತ ನಿಲ್ಲಿಸ್ಕೊಂಡಿದ್ದೆವು ಶಿವನಂಜಪ್ಪನಿಗೆ ತಗಡೆ ಅವ್ರು ಸೋತರು ಎರಡು ಸರಿ ಅವ್ರು ಸೋತರು ಏನು ಮಾಡಿದ್ವು ನಾವು ಶಿವನಂಜಪ್ಪನವ್ರ ಕಾಟ ತಡಿಲಾರ್ದೆ ವೀರಣ್ಗೌಡ್ರಿ ತಗೋದು ಅವರು ಕಾಂಗ್ರೆಸ್ನವರು ವೀರಣ್ಗೌಡರು ಸರಿ ಏನಣ್ಣ ಬಾರಣ ನಮಗೇನು ಇಲ್ಲಿ ಯಾರೂ ಇಲ್ಲ ನಿಮಗೆ ಟಿಕೆಟ್ ಕೊಡಿಸ್ತೀವಿ ಸರಿ ಅಂತೇಳಿ ನಾಗರಾಜನತ್ರ ಕರ್ಕೊಂಡು ಹೋಗಿ ವೀರೇಗೌಡ್ರಿಗೆ ಟಿಕೆಟ್ ಕೊಡಿಸ್ತು ಈ ತಾಲೂಕಿನ ಜನ ಆಶೀರ್ವಾದ ಮಾಡಿದ್ರು ಬೀರಣ್ ಗೌಡ್ರಿಗೆ ಅನಿವಾರ್ಯ ವೀರಣ್ಗೌಡ್ರ್ ಏನು ಮಾಡಿದ್ರು ಎಸ್ ಎಮ್ ಕೃಷ್ಣ ಅವ್ರಿಗೆ ಕರ್ಕೊಂಡು ಹೋಗಿ ಅವ್ರನ್ನ ತಿರುಗಿ ಕಾಂಗ್ರೆಸ್ಸಿಗೆ ಸೇರಿಸ್ಕೊಂಡ್ರು ಎ ಬೀರೇನ್ ಗೌಡ್ರನ್ನ ಸರಿ ಅವಾಗ ಏನು ಮಾಡಿದ್ರು ಇವರು ಕಾಂಗ್ರೆಸ್ನಾಗಿದ್ರು ಏನು ವಾಸಣ್ಣರೇನು ಇವಾಗ ಎಮ್ ಎಲ್ ಎ ಆಗಿ ಅವರು ಕಾಂಗ್ರೆಸ್ನಲ್ಲಿದ್ದರು ಸರಿ ನಮಗೆ ತಿರುಗಿ ದಿಕ್ಕಿಲ್ದಂಗೆ ಆಯ್ತಲ್ಲ ಅಂತೇಳಿ ಮಾಡಿದ್ವಿ ನಾನು ಬೆಟ್ಸ್ವಾಮಿ ಅಶೋಕಿ ಕೃಷ್ಣಪ್ಪ ಅವರು ಎಲ್ಲರೂ ಹೋಗಿ ವಾಸಣ್ಣವ್ರಿಗೆ ಕರ್ಕಂಬಂದ್ ಕಾ ಕಾಂಗ್ರೆಸ್ಗೆ ಅಲ್ಲ ದಳಕೆ ಅಂತ ದಳಕೆ ಅಂತ ಕಾಂಗ್ರೆಸ್ ಕರ್ಕಂಬಂದಾಗ ಕುಮಾರಣ್ಣ ಅರ್ತಕ್ಕೆ ಒಂದು ವರ್ಷ ತಿರುಗುದು ಅಣ್ಣ ಅಟಿ ಟಿಕೆಟ್ ಕೊಡ್ಬೇಕು ಕೊಡ್ತೀನಿ ಬೇಣ್ಣ ಕೊಡ್ತೀನಿ ಬಿಡ್ಸೀನ ಅಣ್ಣ ಅನ್ನೋರು ಕುಮಾರಸ್ವಾಮಿ ಅವರು ಕೊಡ್ತೀನಿ ಬಿಡ್ಸೀನಿ ಅಣ್ಣ ಟಿಕೆಟ್ ನಾ ಅನ್ನೋರು ಇವರೆಲ್ಲ ಬಂದವರು ಬೆಟ್ಸ್ವಾಮಿ ನರಸಿಂಹ ಎಲ್ಲ ಬಂದವರೇ ನಿಮಗೆ ಕೊಡದೆ ಇನ್ಯಾರಕ್ಕೆ ಕೊಡೋಣ ಅಂತ ದೇವೇಗೌಡರು ಕುಮಾರಸ್ವಾಮಿ ಅವರು ಎಲ್ಲ ಕೂತಿದ್ರು ನಾವು ಎಲ್ಲರೂ ಹೋದ್ವಿ ಅಪ್ಪಾಜ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಅದೇ ಟಿ ಟಿಕೆಟಿಗೆ ಬಂದಿದ್ದೀವಿ ಕಣ್ಣ ಅಂದರು ಅಂತ ರಾಮೇ ರಾಮೇಗೌಡರು ಮಾತಾಡಿದ್ರು ಈಗ ಒಂದು ವರ್ಷದಿಂದ ನಿಮ್ಮನ್ನು ನಂಬ್ಕೊಂಡು ತಿರುಗಿದ್ದೀವಿ ಅಂತ ದೇವಗೌಡ್ರೇ ಮಾಡಿದರು ಶಿವನ ಜಪಿಗೆ ಟಿಕೆಟಿಗೆ ಕೊಟ್ಟಿದ್ದೀವಿ ಹೋಗ್ರಿ ಅಂದರು ಕುಮಾರಸ್ವಾಮಿ ಅವ್ರ ಹೋದ್ವಿ ನಾವು ಕುಮಾರಸ್ವಾಮಿಯಾರು ಅರ್ಧ ಮೆಟ್ಲತ್ತಿದ್ರು ಮನೇಲಿ ಅರ್ಧ ಮೆಟ್ಲತ್ತಿ ಚಿರಣ್ಣ ನಡೀ ನೀನು ಇಡೀ ನಿಂತ್ಕೊಂಡು ನಿಂತ್ಕೊಂಡ ಏನು ಮಾಡ್ಬೇಕು ಅವಾಗ ಬಂದು ಇಂಡಿಪೆಂಡೆಂಟ್ ನಿಂತ್ಕೊಂಡು ಜನ ಈ ತಾಲೂಕಿನ ಜನ ಆಶೀರ್ವಾದ ಮಾಡಿದ್ರು ಗೆದ್ದರು ಆಮೇಲೆ ಜೆ ಡಿ ಎಸ್ ಸಿ ಸೇರ್ಕೊಂಡ್ವು ನಾವು ಜೆ ಡಿ ಎಸ್ ರಾಜೀನಾಮೆ ಕೊಡ್ತಿದ್ದವ್ರಲ್ಲ ಇವ್ರನ್ನ ಹೇಳ್ಕೊಂಡೆ ತಿರ್ಗಿ ಜೆ ಡಿ ಎಸ್ಗೆ ಬತ್ತಿದ್ದರು ನಾವು ಅವರೇ ಸ್ಪಂದಿಸ್ಲಿವಲ್ಲ ಏನು ಮಾಡೋಕ್ಕಾಗತ್ತೆ ನಾವು ಕುಮಾರಸ್ವಾಮಿ ಅವರೇ ಪ ಸ್ಪಂದಿಸಿದ ಮೇಲೆ ಇವ್ರನ್ನ ಹೆಂಗಲ್ಲರಿ ಅಂತ ಹೇಳೋಕ್ಕಾಗತ್ತೆ ಅವರೊಂದು ಮಾತು ಹೇಳಿದರು ಅಣ್ಣ ಗೌಡ್ರ ಮೇಲೆ ನಮಗೆ ಭಾರಿ ಅಭಿಮಾನ ಅದೇ ಗೌಡ್ರು ಈಗ ಈ ಮುಂದಿನ ಲೀಡ್ರ್ ಅಂದರೆ ಕುಮಾರಸ್ವಾಮಿ ಅವರು ನಾನು ಈಗಲೇ ತುಳಿತಾವ್ರೆ ಮುಂದೆ ನಾನು ಅಲ್ಲಿದ್ದೇನು ಮಾಡಲಿ ಅಂದರು ಅದಕ್ಕೆ ನಾವು ಒಪ್ಕೊಳ್ಳೇಬೇಕಾಗತ್ತಲ್ಲ ಅದಕ್ಕಾಗಿ ಒಪ್ಕೊಂಡು ನಾವು ಜೆ ಡಿ ಎಸ್ಗೆ ರಾಜೀನಾಮೆ ಕೊಡ್ತಿದ್ವಿ ಎಸ್ ಇದು ಹಿರಿಯರ ಮಾತು ಜೆ ಡಿ ಎಸ್ ಪಕ್ಷದಲ್ಲಿ ಸಾಕಷ್ಟು ಬೇಸತ್ತು ಹೋಗಿದ್ದೀವಿ ಅಲ್ಲಿ ಬೆಲೆ ಇಲ್ಲ ಅಂದಮೇಲೆ ಅಲ್ಲಿ ಇರಲಿಕ್ಕೆ ಏನು ಕಾರಣ ಇಲ್ಲ ಅಂತ ಹೇಳ್ಬಿಟ್ಟು ರಾಜೀನಾಮೆಯನ್ನು ಕೊಡ್ತಿದ್ದೀವಿ ಅಂತ ಬನ್ನಿ ಮತ್ತಷ್ಟು ಕಾರ್ಯಕರ್ತರನ್ನು ಮಾತಾಡಿಸೋಣ ಅವ್ರು ಏನು ಹೇಳ್ತಾರೆ ಕೇಳೋಣ ಸರ್ ಈಗ ನಾವು ಏನಕ್ಕೆ ಜೆ ಡಿ ಎಸ್ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀವಿ ಅಂತಂದರೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ವಾಸಣ್ಣವರನ್ನು ನಾವು ಸೇರಿ ನಮ್ಮ ಗುಬ್ಬಿ ಕ್ಷೇತ್ರದ ಮತದಾರರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಓಟ್ ಹಾಕಿ ಸುಮಾರು ಐದು ಬಾರಿ ಚುನಾಯಿತರನ್ನಾಗಿ ಮಾಡಿದ್ದಾರೆ ಅದು ಒಂದು ಸಲ ಜಿಲ್ಲಾ ಪಂಚಾಯತಿ ಸದಸ್ಯರನ್ನಾಗಿ ನಾಲ್ಕು ಬಾರಿ ಶಾಸಕರನ್ನಾಗಿ ಸೊ ನಾವು ಏನಕ್ಕೆ ವಾಸಣ್ಣವ್ರು ಹಿಂದಿದ್ದೀವಿ ಅಂದರೆ ವಾಸಣ್ಣವರ ಜಾತ್ಯತೀತ ನಿಲುವು ಪಕ್ಷಾತೀತ ಮತ್ತು ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಅವರನ್ನು ಅವರು ಎಲ್ಲರನ್ನೂ ಸಹ ಭಾಳ ಆತ್ಮೀಯವಾಗಿ ಮಾತಾಡಿಸ್ತಾರೆ ಕೆಲಸ ಮಾಡ್ತಾರೆ ಯಾವ ಇವತ್ತು ಯಾರೇ ಒಬ್ಬರು ಮನೆ ಬಾಗ್ಲಿಗೋದ್ರೂ ಕೂಡ ಒಂದು ಫೋನ್ ಮಾಡಿದ್ರೂ ಕೂಡ ತಕ್ಷಣ ಸ್ಪಂದಿಸಿ ಕೆಲಸ ಮಾಡೋವಂಥ ವ್ಯಕ್ತಿ ಹಾಗಾಗಿ ನಾವು ಪ್ರತಿ ಬಾರಿ ಚುನಾವಣೆಯಲ್ಲಿ ಕೂಡ ನಾವು ಅವ್ರನ್ನ ಗೆಲ್ಲಿಸ್ಕೊಳ್ತಾ ಬಂದಿದ್ದೀವಿ ಸೊ ಇವತ್ತು ಅವ್ರಿಗೆ ನಮ್ಮ ಜಾತ್ಯತೀತ ಜನತಾದಳ ಪಕ್ಷ ಇರ್ತಕ್ಕಂಥ ರೀತಿಯಿಂದ ಅವ್ರಿಗೆ ಎಲ್ಲೋ ಒಂದು ಕಡೆ ಬೇಜಾರಾಗಿದೆ ಕಾರಣ ಏನು ಅಂತಂದರೆ ನಾಲ್ಕು ಬಾರಿ ಶಾಸಕರಾಗಿ ಮಂತ್ರಿ ಆಗಿದ್ದಂಥ ವ್ಯಕ್ತಿ ಇಡೀ ಜಿಲ್ಲೆಯಲ್ಲಿ ಪ್ರಭಾವವನ್ನು ಹೊಂದಿರತಕ್ಕಂಥ ತುಂಬ ಪ್ರಭಾವಿ ಮುಖಂಡರು ಇಂಥವರ ಕ್ಷೇತ್ರದಲ್ಲಿ ಏಕಾಏಕಿ ಕುಮಾರಸ್ವಾಮಿಯವರು ಹೊರ್ಗಡೆಯಿಂದ ಅಭ್ಯರ್ಥಿಯನ್ನು ಹಾಕಿ ಹೊರ್ಗಡೆಯಿಂದ ಜನವನ್ನು ಕರೆಸಿ ಅವರು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ ಮೇಲೆ ಇಲ್ಲಿ ನಾವು ನಮ್ಮ ಕ್ಷೇತ್ರದ ಕಾರ್ಯಕರ್ತರನ್ನಾಗಲಿ ಒಂದು ಮಾತು ಕೇಳಿಲ್ಲ ಶಾಸಕರನ್ನಾಗಿ ಮ ಒಂದು ಮಾತು ಕೇಳಿಲ್ಲ ಮತ್ತು ತಾಲೂಕು ಪದಾಧಿಕಾರಿಗಳಿದ್ದಾರೆ ಅವರನ್ನ ಒಂದು ಸಭೆ ಕರೆದು ಸಭೆ ಮಾಡಿಲ್ಲ ಹೋಬಳಿ ಮಠದ ಕಾರ್ಯಕರ್ತರು ಪದಾಧಿಕಾರಿಗಳಿದ್ದಾರೆ ಅವರನ್ನು ಸಹ ವಿಶ್ವಾಸಕ್ಕೆ ತಗೊಂಡಿಲ್ಲ ನಾನು ಕೂಡ ಕಸ್ಬಾ ಹೋಬಳಿ ಜೆ ಡಿ ಎಸ್ ಹಿಂದುಳಿದ ವರ್ಗ ಘಟಕದ ಅಧ್ಯಕ್ಷರಾಗಿದ್ದೀನಿ ಸೊ ನಮ್ಮ ಯಾರದೇ ಗಮನಕ್ಕೆ ಬರೆದಂಗೆ ಇವರು ಏಕಾಕಿ ಎಲ್ಲೋ ಮೇಲ್ ಹಂತದಲ್ಲಿ ಬೆಂಗಳೂರಲ್ಲಿ ಒಂದು ಸಭೆ ಮಾಡಿ ಯಾರನ್ನ ಪ್ರಭಾವಿ ಮುಖಂಡ ಈಗ ಜೆ ಡಿ ಎಸ್ಗೆ ಅನೌನ್ಸ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟು ಬಿ ಜೆ ಪಿಲಿ ಜಿಲ್ಲಾ ಪಂಚಾಯತಿ ಸದಸ್ಯರು ಅಂಥವ್ರನ್ನ ತಂದು ಗುಬ್ಬಿ ಕ್ಷೇತ್ರಕ್ಕೆ ಜನತಾದಳಕ್ಕೆ ಏಕಾಏಕಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ ಮೇಲೆ ನಮ್ಮ ನಾಯಕರೇ ಯಾಕಿರಬೇಕು ಸೊ ನಮ್ಮ ನಾಯಕರಿಲ್ಲ ಅಂದಮೇಲೆ ನಾವಿನ್ಯಾಕಿರಬೇಕು ಹಾಗಾಗಿ ನಾವು ಇಷ್ಟು ಸುಮಾರು ಇಪ್ಪತ್ತು ವರ್ಷಗಳ ಜಾತ್ಯತೀತ ಜನತಾದಳಕ್ಕೆ ದುಡ್ದಿದ್ದೀವಿ ಎಲ್ಲೋ ಒಂದು ಕಡೆ ಮನಸ್ಸು ಭಾರ ಆಗುತ್ತೆ ರಾಜೀನಾಮೆ ಕೊಡೋಕ್ಕೆ ಆದರೂ ಕೂಡ ವಿಧಿ ಇಲ್ಲ ನಮ್ಮನ್ನು ಪರಿಗಣನೆಗೆ ತಗೊಂಡೇನೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ನಮ್ಮನ್ನು ವಿಶ್ವಾಸಕ್ಕೆ ಮೇಲೆ ನಮಗೆ ಈ ಪಕ್ಷ ಬೇಡ ನಾವು ವಾಸಣ್ಣ ಎಲ್ಲಿರ್ತಾರೋ ನಾವು ಅಲ್ಲಿರ್ತೀವಿ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಖಂಡಿತ ಗೆಲ್ಲಿಸಿ ಈ ರಾಜ್ಯ ಗುಬ್ಬಿ ಕ್ಷೇತ್ರದತ್ತ ತಿರುಗಿ ನೋಡಬೇಕು ಆ ರೀತಿ ನಾವು ಮಾಡ್ತೀವಿ ಶಿವನಂದಪುರ ಕಾಲದಲ್ಲೆಲ್ಲ ಇದ್ದೆ ಅವರು ಯಾವಾಗ ಬಿಡುಗಡೆ ಆದಾಗ ನಾನು ಈ ಕಡೆಗೆ ವಾಸ್ಪಿನ ಕಡೆಗೆ ಬಂದ್ಬಿಟ್ಟೆ ಈ ಈಗ ರಾಜಧಾರಾಮೇಂದ್ರ ಅವ್ರ ಮೇಲಿಂದ ಅಧಿಕಾರ ಬಂದಿದೆ ಚೇಂಜ್ ಮಾಡಲೇಬೇಕಲ್ಲ ಹಾಂ ಈಗ ಯಾಕೆ ಅಂತ ಹೇಳ್ಬಿಟ್ಟು ಅದನ್ನ ವಾದ ವಾದ ಮಾಡ್ತಾನೆ ಅಲ್ಲ ನಾನು ನಾವು ಅವ್ರ ಅಪ್ಪನ ಕಾಲದಿಂದನೂ ನಾವು ವಾಸಣ್ಣನ ಜೊತೆಲೇ ಇದ್ದಿದ್ದು ಈಗಲೂ ವಾಸಣನ ಜೊತೆಲಯಾ ಇನ್ನು ಮುಂದೆ ವಾಸಣನ ಜೊತೀಲಯ ಪಕ್ಷ ಬೇಡ ಬೇಡ ಪಕ್ಷ ಬೇಡ ನಮಗೆ ವಾಸಣ್ಣ ಬೇಕು ಅವ್ರು ಯಾವ ಪಕ್ಷಕ್ಕೆ ಹೋಗ್ತಾರೆ ಆ ಪಕ್ಷಕ್ಕೆ ನಾವು ಹೋಗ್ತೀವಿ ಹಾಂ ನಾವು ಹೋಗ್ತೀವಿ ಜೈ ನರಸಿಂಹರಾಜು ಅಂತ ಅಮಿತ್ ಗ್ರಾಮ ನಾವು ಅವರು ಸತತವಾಗಿ ನಾಲ್ಕು ಬಾರಿ ನಾವು ಇಂಡಿಪೆಂಡೆಂಟ್ ಆಗಿದ್ದಾರ ನಾವು ಅವ್ರ ಪರನೆ ನಾವೇನು ವ್ಯಕ್ತಿ ಅಷ್ಟೇ ಅವ್ರು ಯಾವ ಪಕ್ಷಕ್ಕ ನೋವೇ ಅವರಿಂದ ನಾವು ಇಂದು ಜೆ ಡಿ ಎಸ್ ಪಕ್ಷಕ್ಕೆ ರಾಜೀನಾಮೆ ನೀಡ್ತಾ ಇದ್ದೀವಿ ನಾವು ವಾಸಣ್ಣನ ಬೆಂಬಲವಾಗಿ ಯಾವತ್ತೂ ನಿಂತಿರ್ತೀವಿ ವಾಸಣರೇ ಇರ್ತೀವಿ ಯಾವತ್ತೂ ನಡೆದಲ್ಲೇ ಇದ್ದೆ ಮಧ್ಯಿಂದಲೂ ಈಗ ನಮ್ಮ ವಾಸಣ್ಣರಿಗೆ ಅನ್ಯಾಯ ಆಗಿದೆ ಅದರಿಂದ ವಾಸಣ್ಣರು ನಾನು ವಾಸಣ ಸಾಯಿಯವರು ಹಿಂದೆ ನಾನು ವಾಸಣ್ಣರು ನಮಗೆಲ್ಲ ಜನಪ್ರಿಯ ಶಾಸಕರು ಅವರಿಗೆ ಅವ್ರಿಗೆ ಅವ್ರ ಕಡೆ ಇದ್ದೆ ಅವ್ರು ಯಾವ ಕಡೆ ಇರ್ತಾರೋ ನಾವು ಅವ್ರ ಕಡೆ ಇರ್ತೀವಿ ಅಷ್ಟೇ ನಮ್ಮ ಅಭಿಮಾನಿ ಎಸ್ಆರ್ ಶ್ರೀನಿವಾಸ್ ಅವರು ಈ ತಾಲೂಕಿನ ಶಕ್ತಿ ಅವರು ಎಲ್ಲಿರ್ತಾರೋ ಅಲ್ಲಿ ನಾವು ನಿರಂತರವಾಗಿ ಅವರು ಜೆ ಡಿ ಎಸ್ ಅಲ್ಲಿ ಇದ್ರು ಜೆ ಡಿ ಎಸ್ ಅಲ್ಲಿ ಇದ್ವಿ ಏನು ವಾಸಣ್ಣಗೋಸ್ಕರ ನಾವು ಚುನಾವಣೆ ಮಾಡ್ತಿದ್ವಿ ಬಿಟ್ಟರೆ ಪಕ್ಷಕ್ಕೋಸ್ಕರ ಚುನಾವಣೆ ಮಾಡ್ತಿಲ್ಲ ವಾಸಣ್ಣ ಎಲ್ಲೋ ಅಲ್ಲಿ ನಾವು ಅಲ್ಲಿ ನಾವು ಇವತ್ತು ವಾಸಣ್ಣವನವ್ರಿಗೆ ಪಕ್ಷದಿಂದ ಕೈ ಬಿಟ್ಟಿರೋದ್ರಿಂದ ನಾವು ಇವತ್ತು ರಾಜೀನಾಮೆ ಕೊಡ್ತಿದ್ದೀವಿ ನಾವು ಅವರು ವ್ಯಕ್ತಿ ಅಲ್ಲ ಅದೊಂಥರ ಶಕ್ತಿ ಇದ್ದಂಗೆ ಅವರು ಅವರು ಮೊದಲನೇ ಸರಿ ಇಂಡಿಪೆಂಡೆಂಟ್ ದಿನಾಗ ಗೆದ್ರು ಆಮೇಲೆ ಮೂರು ಸಲ ಜೆ ಡಿ ಎಸ್ ಇಂದಾಗ ಚಾಮುಂಡೇಶ್ವರಿ ಜೆ ಟಿ ಡಿ ಜೆ ಟಿ ದೇವೇಗೌಡ್ರಿಗೊಂದು ನ್ಯಾಯ ಗುಬ್ಬಿ ಒಂದು ನ್ಯಾಯನ ಇವ್ರಿಗೂ ಮಾತಾಡಿ ಅವ್ರನ್ನ ಪಕ್ಷದಾಗ ಉಳಿಸ್ಕೊಳ್ಳೋ ಕೆಲಸ ಮಾಡ್ಬೋದಾಯ್ತಲ್ಲ ಮಾಡಲಿಲ್ಲ ಅದರಿಂದ ನಾವೆಲ್ಲ ಬೇಜಾರಾಗಿ ರಾಜೀನಾಮೆ ಕೊಡ್ತಾಯಿದ್ವಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಮೂಕನಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಏನು ಜೆ ಡಿ ಎಸ್ ಪಕ್ಷವನ್ನು ಉಚ್ಚಾಟನೆ ಮಾಡ್ತಕ್ಕಂಥ ಸಾಕಷ್ಟು ಸದಸ್ಯರು ರಾಜೀನಾಮೆಯನ್ನು ನೀಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಪಂಚಾಯಿತಿ ಸದಸ್ಯರುಗಳಿದ್ದಾರೆ ಅವರೊಟ್ಟಿಗೆ ನಾನು ಮಾತಾಡಿಸ್ತೀನಿ ಸರ್ ನಮಸ್ತೆ ಇವತ್ತು ಈ ಪ ಒಂದು ರಾಜೀನಾಮೆಗೆ ಪ್ರಮುಖವಾದಂತಹ ಕಾರಣ ಏನು ತಾವು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದೀರಿ ಸದಸ್ಯರಾಗಿದ್ದಂಥವ್ರು ಯಾವ ಕಾರಣಕ್ಕಾಗಿ ಕೊಟ್ಟಿರುತ್ತೆ ಇವತ್ತು ನಾನು ಒಬ್ಬನೇ ಅಲ್ಲ ಇವತ್ತು ನಮ್ಮ ತಾಲೂಕಿನಾದ್ಯಂತ ಇವತ್ತು ಈ ರಾಜೀನಾಮೆ ಪರ್ವ ನಡೀತಾ ಇದೆ ಏನಕ್ಕೆ ನಡೀತಾ ಇದೆ ಅಂತಂದರೆ ಇವತ್ತು ಈಗ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಗೊತ್ತಿರಬೇಕು ಈ ಮಾಹಿತಿ ವಾಸಣ್ಣವ್ರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಏನಾಗಿದೆ ಅಂತಂದರೆ ಇವತ್ತು ಅವರು ವಾಸಣ್ಣವರು ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬೇರೆಯೊಬ್ಬ ವ್ಯಕ್ತಿನ ತಂದು ಇವತ್ತು ಇಲ್ಲಿ ಕ್ಯಾಂಡಿಡೇಟ್ನ ಮಾಡಿ ಅನೌನ್ಸ್ ಮಾಡಿದ್ದಾರೆ ಇವತ್ತು ಹಾಗಾಗಿ ಇವತ್ತು ದುಬ್ಬಿ ತಾಲೂಕಿನ ಜನ ಪೂರ್ತಿ ಎಲ್ಲರೂ ಬೇಜಾರಾಗಿದ್ದಾರೆ ಬೇಸರವನ್ನು ತಾವಾಗೇ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಆದ ಕಾರಣ ನಾವೆಲ್ಲ ವಾಸಣ್ಣನವರ ಬೆಂಬಲಿಗೆ ಬೆಂಬಲಕ್ಕೆ ನಿಂತು ಇವತ್ತು ಈ ರಾಜೀನಾಮೆ ಪರ್ವನ ಯಶಸ್ವಿ ಮಾಡ್ತಾ ಇದ್ದೀವಿ ನಾವು ಮೆಂಬರ್ ಸಮೇತ ಇಡೀ ನಮ್ಮ ಏನು ಗ್ರಾಮ ಪಂಚಾಯತಿಲಿ ನಮ್ಮ ಈ ಎಷ್ಟು ಹಳ್ಳಿಗಳು ಬರ್ತವೆ ಆ ಹಳ್ಳಿಗಳಿಂದ ಈ ವಾಸಣ್ಣನ ಬೆಂಬಲಿತ ಜನಗಳು ಏನೇನಿದ್ದಾರೆ ಅವರೆಲ್ಲರೂ ಸಹ ಸಾಮೂಹಿಕವಾಗಿ ಬಂದು ಇವತ್ತು ಈ ರಾಜೀನಾಮೆ ಪತ್ರಕ್ಕೆ ಸಹಿಯನ್ನು ಆಗ್ತಕ್ಕಂಥದ್ದು ಇವತ್ತಿನ ದಿನ ಮಾಡ್ತಾ ಇದ್ದಾರೆ ವಾಸಣ್ಣ ಎಲ್ಲೋ ನಾವು ಅಲ್ಲೇ ಅನ್ನುವಂತಹ ಒಂದಷ್ಟು ಘೋಷವಾಕ್ಯಗಳನ್ನು ಹೇಳಿರ್ತಕ್ಕಂಥದ್ದು ಇದಿಷ್ಟು ಏನು ಇಲ್ಲಿ ನಡೀತಾ ಇರತಕ್ಕಂತಹ ಪಂಚಾಯಿತಿ ಆ ಏನು ಮೂಕ್ನಹಳ್ಳಿ ಪಂಟಾಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಜೀನಾಮೆ ಪರ್ವದ ಕಂಪ್ಲೀಟ್ ಡೀಟೇಲ್ಸ್ ಇದು ರಿಯಾಲಿಟಿ ಚೆಕ್ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಆ ಒಂದು ಒಂದು ಕಾಲಕ್ಕೆ ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದವರು ಅನ್ನುವಂಥದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಈಗ ರಾಜೀನಾಮೆಯನ್ನು ಕೊಟ್ಟಿರತಕ್ಕಂಥದ್ದು ಗುರು ರೇಣುಕಾ ಆ ಒಂದಷ್ಟು ಅವರು ಕೂಡ ಒಂದು ಯುವ ಜೆ ಡಿ ಎಸ್ ಪಕ್ಷದಲ್ಲಿ ಮುಖಂಡರಾಗಿದ್ದಂಥವರು ಎಸ್ ಮೂಕ್ನಹಳ್ಳಿ ಪಟ್ಟಣದಲ್ಲಿ ನಡೆದಂತಹ ರಾಜೀನಾಮೆ ಏನು ಎಲ್ಲವೂ ಕೂಡ ಕಲೆಕ್ಟ್ ಆಗಿದ್ದಾವೆ ಒಂದು ಕಾಲಕ್ಕೆ ಜೆ ಡಿ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾಗಿದ್ದಂತಹ ಗುರು ರೇಣುಕಾ ಅವರು ಈಗ ಮಾಜಿ ಆಗಿದ್ದಾರೆ ಈ ಏನು ರಾಜೀನಾಮೆ ಪತ್ರಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಇದನ್ನು ಏನು ಮಾಡ್ತಾರೆ ಅನ್ನುವಂಥದ್ದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ಇವಾಗ ರಾಜೀನಾಮೆಯನ್ನು ಎಲ್ಲ ಇಲ್ಲಿ ಮೂಕ್ನಹಳ್ಳಿ ಪಟ್ಟಣದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಜೀನಾಮೆ ಕಲೆಕ್ಟ್ ಮಾಡಿದ್ದೀರಾ ಇದು ಮುಂದಿನ ಪ್ರಕ್ರಿಯೆ ಏನು ಸರ್ ಇದು ನಮ್ಮ ವಾಸಣ್ಣನ ಬೆಂಬಲಿಸಿ ಕೊಟ್ಟಿರುವ ಈ ರಾಜನ ಜೆ ಡಿ ಎಸ್ ಕಾರ್ಯಕರ್ತರ ರಾಜೀನಾಮೆ ಪತ್ರಗಳೇನಿದ್ದಾವೆ ಇವು ಪ್ರತಿ ಪ್ರತಿಯೊಂದು ಪತ್ರವನ್ನು ಕೂಡ ಪ್ರತಿ ವಾರದ ವಾರದ ವಾರದಾಗೆ ನಮ್ಮ ಪ್ರದೇಶ ಜನತಾದಳ ಜಾತ್ಯತೀತ ಜನತಾದಳದ ಇಬ್ರಾ ಕಚೇರಿ ಏನಿದೆ ಅದರ ಅಧ್ಯಕ್ಷ ಅಂತ ಇಬ್ರಾಹಿಂ ಅವ್ರಿಗೆ ನಾವು ಕೊರಿಯರ್ ಮುಖಾಂತರ ಪ್ರತಿ ವಾರನೂ ಕಳಿಸ್ತಾ ಇದ್ದೀವಿ ಇವು ಯಾವ ಅಕ್ಕ ಅಕ್ಲಾಜ್ಮೆಂಟನ್ನು ಕೂಡ ಕರೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಯಾಕೆಂದರೆ ನಾಳೆ ನೀವು ಕಳಿಸಿಲ್ಲ ತಾಂಡೋ ಮನೆಗೆ ಇಟ್ಕೊಂಡಿದ್ದೀರಾ ಸುಮ್ಮ ಸುಮ್ಮನೆ ರಾಜೀನಾಮೆ ಅಂತೇಳಿ ಪ್ರಚಾರವನ್ನು ಮಾಡ್ತಾ ಇರುವ ನಮ್ಮ ಸ್ನೇಹಿತರುಗಳು ಈ ಥರ ಕೇಳ್ತಾರೆ ಅಂತ ಗೊತ್ತು ಆ ಸ್ನೇಹಿತರುಗಳಿಗೋಸ್ಕರನಾದರೂ ನಾವು ಹುಷಾರಾಗಿ ಅಕಲಾಜ್ಮೆಂಟನ್ನು ಇಟ್ಕೊಂಡಿದ್ದೀವಿ ಅದನ್ನು ಪ್ರತಿಯೊಬ್ಬರಿಗೂ ಪ್ರೆಸ್ಗೆ ಲಾಸ್ಟ್ ಇಪ್ಪತ್ತೆಂಟು ಪಂಚಾಯಿತಿ ಆಗ್ತಿದ್ದಂಗೆ ದೊಡ್ಡ ಸಮಾವೇಶದಲ್ಲಿ ದೊಡ್ಡ ಬ್ಯಾನರ್ ಮಾಡಿಸಿ ಹಾಕ್ತಿವಾಗ ಅಕ್ಲಾಜ್ಮೆಂಟನ್ನು ಎಸ್ ಯಾರ್ಯಾರು ಇದೆಲ್ಲವೂ ಫೇಕ್ ಅಂತ ಹೇಳ್ತಾ ಇದ್ದಾರೋ ರಾಜೀನಾಮೆ ಅನ್ನುವಂಥದ್ದೆಲ್ಲ ಸುಳ್ಳು ಅದೆಲ್ಲವೂ ಕೂಡ ವಾಸಣ್ಣ ಅವರ ಅಭಿಮಾನಿಗಳೇ ಮಾಡ್ತಾ ಇರ್ತಕ್ಕಂಥದ್ದು ಅನ್ನುವಂಥ ಮಾತು ಬಂದಿದೆ ಹೀಗಾಗಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ನಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡಿದ್ದೀವಿ ದೊಡ್ಡದೊಂದು ಸಮಾವೇಶ ಮಾಡಿ ಆ ಡಾಕ್ಯುಮೆಂಟ್ಗಳನ್ನೆಲ್ಲವನ್ನು ಕೂಡ ಪ್ರೆಸ್ ಮುಂದೆ ರಿಲೀಸ್ ಮಾಡ್ತೀವಿ ಅನ್ನುವಂಥದ್ದು ಗುರು ರೇಣುಕಾ ರಾಧ್ಯ ಅವರ ಮಾತು ಈ ಈ ಮತ್ತಷ್ಟು ರಾಜೀನಾಮೆ ಯಾರ್ಯಾರು ಕೊಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೇಳಿ ತಿಳಿದುಕೊಳ್ಳೋಣ ಬಂದಿದೆ ಈಗ ಜೆ ಡಿ ಎಸ್ ಪಕ್ಷದಿಂದ ಈಗ ಎಮ್ ಎಲ್ ಆರ್ನ ಉಚ್ಚಾರ್ಟೆ ಮಾಡಿರೋದ್ರಿಂದ ನಾವು ನಮ್ಮ ಮೇಯ್ನ್ ನಮಗೆ ವ್ಯಕ್ತಿ ಎಲ್ಲಿರ್ತಾರೋ ಅಲ್ಲಿರ್ತೀವಿ ನಮಗೆ ವ್ಯಕ್ತಿ ಮುಖ್ಯ ಪಕ್ಷ ಬೇಕಾಗಿಲ್ಲ ನಮಗೆ ಸೊ ಹಂಗಾಗಿ ನಾವು ಜೆ ಡಿ ಈಗ ಅವರು ಕಾಂಗ್ರೆಸ್ಗೆ ಹೋಗ್ಬೋದು ಬಿ ಜೆ ಹೋಗ್ಬೋದು ಇಲ್ಲ ಇಂಡಿಪೆಂಡೆಂಟ್ಗೆ ಹೋಗ್ಬೋದು ಇಲ್ಲ ಅವ್ರು ಹೊಸ ಪಕ್ಷನೇ ಕಟ್ಬೋದು ಸೊ ಅವ್ರು ಎಲ್ಲಿರ್ತಾರೋ ಅಲ್ಲಿರ್ತೀವಿ ಅಂತ ನಾವು ಹೇಳಕ್ಕೆ ಬಯಸ್ತೀವಿ ಈಗೇನು ಹೇಳ್ತೀರಿ ಸರ್ ನಾವು ಅಷ್ಟೇ ಸರ್ ನಮಗೆ ನಾಲ್ಕು ಬಾರಿಯಿಂದ ನಾವು ಎಮ್ ಎಮ್ಮೆಲ್ಲರಿದ್ದಾರ ನಾವು ನಮಗೂ ಅಷ್ಟೇ ಏನು ಮುಖ್ಯ ನಮಗೆ ವ್ಯಕ್ತಿನೇ ಮುಖ್ಯ ನಮಗೆ ವಾಸಣ್ಣೆ ಎಲ್ಲಿರ್ತಾರೋ ಅಲ್ಲಿರ್ತಾರೆ ಇವತ್ತು ನಮ್ಮ ಕಾರ್ಯಕರ್ತ ಇರ್ಬೋದು ನಮಗೆ ಓಟರ್ಸ್ ಇರ್ಬೋದು ಬೆಳಗ್ಗೆ ಆದರೆ ಮನೆ ಹತ್ರ ಬೆಳಗ್ಗೆ ಮನೆ ಹತ್ರ ಸಿಗ್ತಾರೆ ಮಧ್ಯಾಹ್ನ ಮೂರು ಗಂಟೆ ಬಂದು ತೋಟ ಸಿಗ್ತಾರೆ ಅಂಥ ಎಮ್ ಇವತ್ತು ನಮಗೆ ಎಲ್ಲೂ ಸಿಗಲ್ಲ ಇಡೀ ಇಪ್ಪತ್ತ್ನಾಲ್ಕು ಕ್ಷೇತ್ರದ ಹುಡುಕಿರು ಸಿಗೋಲ್ಲ ಇಂಥ ಎಮ್ಮೆಲ್ಲಿ ಅವತ್ತು ಜನಕ್ಕೆ ಹತ್ರವಾಗಿರೋಂಥರು ಮೋಸಣ್ಣ ಹಂಗಾಗಿ ಅವ್ರು ಎಲ್ಲಿರ್ತಾರೆ ವಾಸಣ್ಣ ಎಲ್ಲಿರ್ತಾರೋ ಅವರು ಕಾಂಗ್ರೆಸ್ನಾಗಲಿ ಅವ್ರು ಎಲ್ಲರ ಎಲ್ಲಿ ನಾವು ಅವ್ರ ಹಿಂದೆ ಇರ್ತಾ ಇರ್ತಾರೆ ಕೆಲಸ ಮಾಡಿ ಹೇಮಾವತಿ ನೀರಿನ ಬಗ್ಗೆ ದೊಡ್ಡ ಗಲಾಟೆ ಆಯಿತು ರಾತ್ರಿ ಮೂರು ಗಂಟೆಗೆ ವಾಸಣ್ಣನವರು ನರಸಿಂಹಯ್ಯನವರು ಬಂದು ಅವಾಗ ಸಬ್ಇನ್ಸ್ಪೆಕ್ಟ್ರು ನಾಗಲಕ್ಷ್ಮಿ ಅಂತ ಇದ್ದರು ಕನಕಲಕ್ಷ್ಮಿ ಚೋಳೂರಿನಲ್ಲಿ ದೊಡ್ಡ ಗಲಾಟೆ ಅಂದರೆ ಆ ಗಲಾಟೆಗೋಸ್ಕರ ಬೇರೆ ಬೈಚೇನಹಳ್ಳಿ ಕೆರೆಗೆ ಬೇರೆನೇ ಇದು ಮಾಡಿಕೊಟ್ರು ಒಂದು ಇದು ನಮಗೆ ನೀರಿನ ಸಪ್ಲೈ ಬೇರೆನೇ ಈ ಗಲಾಟೆ ಮಾಡ್ಕೊಬೇಡಿ ಹೊಡ್ದಾಡಬೇಡಿ ಒಬ್ರಿಗೊಬ್ರು ಮಳರಾಗ ಹೋಗ್ತೀರ ನಾವು ಬೇರೆ ಮಾಡಿಕೊಡ್ತೀನಿ ಅಂತನ ಅದು ಭಾರಿ ದೊಡ್ಡ ಹೋರಾಟ ಮಾಡಿ ಮಾಡಿಕೊಟ್ರು ಅದು ನಾವು ಹೆಮ್ಮೆ ಪಡ್ಬೇಕಾದ್ದು ವಿಷಯ ಬೇಜಾನು ಜನ ಹೊಡೆದಾಟ ಆಗಿ ಇದಾಗಿ ಹೋಯ್ತು ಅವತ್ತು ಅವತ್ತಿಂದನ ನಮಗೆ ನೀರು ಇದು ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಎಲ್ಲಿರ್ತಾರೋ ಅಲ್ಲಿ ನಾವು ಅಲ್ಲಿರ್ತೀವಿ ಅದು ನಮ್ಮ ಇದು ಹೃದಯವಂತ ಅವರು ನಮ್ಮ ಹೃದಯವಂತ ವಾಸಣ್ಣನ ನಾವು ಎರಡು ಸಾವಿರದ ನಾಲ್ಕರಿಂದ ಪಕ್ಷೇತರ ನಿಂತಿಂದ ಓಟ್ ಹಾಕಿದೀವಿ ಇವತ್ತು ಅವ್ರು ಯಾವ ಕಡೆಗೆ ಹೋಗ್ತಾರೋ ನಾವು ಆ ಕಡೆಗೆ ಹೋಗ್ತೀವಿ ಅಷ್ಟೇ ಇನ್ನೇನಿಲ್ಲ ಅವ್ರು ಯಾವ ಪಕ್ಷ 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 ಏನಿಲ್ಲ ಪಕ್ಷೇತರ ನಿಂತ್ಕೊಂಡ್ರೆ ಪಕ್ಷೇತರ ಓಟ್ ಹಾಕ್ತೀವಿ ಇನ್ನು ಯಾವ ಪಕ್ಷ ಹೋದರೂ ನಾವು ಓಟ್ ಹಾಕ್ತೀವಿ ಮುಂದೆ ವ್ಯಕ್ತಿ ಮುಖ್ಯ ಯಾರಿರಿ ಸಿಗ್ತಾರೆ ಇಂಥ ಎಮ್ ಎಲ್ ಎ ನಮ್ಮ ಗುಬ್ಬಿ ತಾಲ್ಲೂಕು ಜನರ ಪುಣ್ಯ ಯಾರಿಗೂ ಸಿಗೋಲ್ಲ ಒಂದು ಗುಬ್ಬಿ ತಾಲೂಕು ವಾಸ ಮಾಡ್ತಾ ಸರ್ವ ಜನನು ಅವ್ರ ಮನೆ ಒಳಗಡೆಗೆ ಆಚೆ ಕಡೆ ಒಳಗಡೆ ಅವ್ರ ತೋಟದಲ್ಲಿ ಪ್ರತಿಯೊಂದು ಜನನು ಪ್ರತಿಯೊಂದು ಜನಾಂಗನೂ ಪ್ರತಿಯೊಂದು ಸಮುದಾಯನೂ ಗುರ್ಸಿ ಪ್ರತಿಯೊಂದು ಸಮುದಾಯಕ್ಕೂ ಒಳ್ಳೆಯ ಸೌಲಭ್ಯ ಅಧಿಕಾರ ಸವಲತ್ತು ಕಷ್ಟ ಸುಖ ಸ್ಪಂದಿಸಿ ದೇವರೇ ಕೊಟ್ಟಿರ್ತಕ್ಕಂಥ ವರ ನಮ್ಮ ವಾಸಣ್ಣ ನಮಗೆ ವಾಸಣ್ಣ ಸಿಗ್ಬೇಕಾದ ನಮ್ಮ ಪುಣ್ಯ ನಮ್ಮ ಸರ್ವ ಜನ ಮುಖಂಡ ನೀವೀಗ ನೋಡ್ತಾ ಇರ್ಬೋದು ಎಲ್ಲ ಲೀಡರ್ಗಳು ವಾಸಣ್ಣ ಅಂದರೆ ಅಭಿಮಾನ ನಮ್ಮ ನೆಡೆ ನಮ್ಮ ವಾಸಣ್ಣ ನಮ್ಮ ಹೆಮ್ಮೆ ಅನ್ನುವಂತಹ ವೋಲ್ಡಿಂಗ್ಸ್ಗಳನ್ನು ಇಟ್ಕೊಂಡು ರಾಜೀನಾಮೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದಿಷ್ಟು ಮೂಕ್ನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ನಡೆದಂತಹ ರಾಜೀನಾಮೆ ಪರ್ವದ ಕಂಪ್ಲೀಟ್ ರಿಯಾಲಿಟಿ ಚೆಕ್ ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಕೆ ಆರ್ ಬಾಬು ಪ್ರಗತಿ ಟಿವಿ ತುಮಕೂರು